ವರ್ಲ್ಡ್ ಫೆಡರೇಷನ್ ಆಫ್ ಟ್ರೇಡ್ ಯೂನಿಯನ್ಸ್ ಕಾರ್ಮಿಕ ಸಂಘಟನೆಗಳ ವಿಶ್ವ ಫೆಡರೇಷನ್ನ ಸಂಸ್ಥಾಪನಾ ದಿನದ ನೆನಪಿನಲ್ಲಿ ಕಾರವಾರದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಯಮುನಾ ಗಾಂವ್ಕರ್, ತಾಲೂಕು ಸಂಚಾಲಕರಾದ ಮಂಜುಳಾ ಕಾಣ್ಕೋಣಕರ, ಪೌರ ಕಾರ್ಮಿಕರ ಸಂಘದ ಶಿವಶಂಕರ್ ರಾಮಾಂಜನೇಯ, ಅಂಗನವಾಡಿ ನೌಕರರ ಸಂಘದ ತಾರಾ ನಾಯ್ಕ್, ಮಾಯಾ ಕಾಣೇಕರ್, ಮೀನಾ ಕಲ್ಪನಾ ಕೋಳಿ, ನಿರ್ಮಲಾ ನಾಯ್ಕ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಅತ್ಯುತ್ತಮ ಸಂಸದೀಯ ಪಟು ಹಿರಿಯ ಮಾರ್ಕ್ಸ್ವಾದಿ ಚಿಂತಕ ಸಿಪಿಐಎಂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಸೀತಾರಾಮ್ ಯೆಚೂರಿ, ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಬುದ್ಧದೇವ್ ಭಟ್ಟಾಚಾರ್ಯ, 9 ಬಾರಿ ಸಿಪಿಐಎಂನಿಂದ ಸಂಸದರಾಗಿ ಪ್ರತಿಪಕ್ಷದ ನಾಯಕರಾಗಿದ್ದ, ಸಿಐಟಿಯು ಅಖಿಲ ಭಾರತ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಕಾಮ್ರೇಡ್ ಬಸುದೇವ್ ಆಚಾರ್ಯ, ಸಿಐಟಿಯು ಮಾಜಿ ಉಪಾಧ್ಯಕ್ಷರಾಗಿ ದೇಶದಲ್ಲಿ ಸಂಘಟಿತ ಅಸಂಘಟಿತ ಕಾರ್ಮಿಕರ ನಾಯಕರಾಗಿದ್ದ ಎಂಎಂ ಲಾರೆನ್ಸ್ ಇವರಿಗೆ ಕಾರವಾರದ ಸಮಾನ ಮನಸ್ಸಿನ ಪ್ರಗತಿಪರ ಸಂಘಟನೆಗಳು ಸಿಪಿಐಎಂ, ಸಿಐಟಿಯು, ಎಸ್ಎಫ್ಐ, ಕೆಪಿಆರ್ಎಸ್, ಪೌರ, ಅಂಗನವಾಡಿ, ಅಕ್ಷರ ದಾಸೋಹ ನೌಕರರು, ಜನವಾದಿ ಮಹಿಳಾ ಸಂಘಟನೆಗಳ ಪರವಾಗಿ ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಆರಂಭದಲ್ಲಿ ಅಗಲಿದವರ ಭಾವಚಿತ್ರದೊಂದಿಗೆ ಘೋಷಣೆಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು. ನಗರದ ಸುಭಾಷ್ ವೃತ್ತದಲ್ಲಿ ಬಹಿರಂಗ ಸಭೆಯಲ್ಲಿ ಸಮಾಜ ಸೇವಕರು, ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಆದ ಬಾಬು ಶೇಖ್ ಕಾರವಾರದ ನಾಗರಿಕರ ಪರವಾಗಿ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ದೇಶ ಕಂಡ ಮಹಾನ್ ಪ್ರಜಾಪ್ರಭುತ್ವವಾದಿ ಹಾಗೂ ಸಂವಿಧಾನದ ಆಶಯಗಳಂತೆ ಬಹುತ್ವ ಭಾರತಕ್ಕಾಗಿ ಜೀವನ ಪರ್ಯಂತ ಶ್ರಮಿಸಿದ ಕಾಮ್ರೇಡ್ ಸೀತಾರಾಮ್ ಯೆಚೂರಿ ಅವರಿಗೆ ಮತ್ತು ಬುದ್ಧದೇವ್ ಭಟ್ಟಾಚಾರ್ಯ ಇತರ ಹಿರಿಯರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸುವುದೆಂದರೆ ನಮ್ಮ ಜನತೆಯ ಎಲ್ಲಾ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡುವ ಪಣ ತೊಡುವುದು ಮತ್ತು ಅದರಂತೆ ಬದುಕುವುದೇ ನಿಜವಾದ ಶ್ರದ್ಧಾಂಜಲಿ. ಭಾರತದಲ್ಲಿ ಮನುಷ್ಯತ್ವ ಪ್ರತಿಪಾದಕರನ್ನು ಸೇರಿಸಿ ಇಂಡಿಯಾ ತಂಡ ರಚಿಸುವಲ್ಲಿ ಸೀತಾರಾಮ್ ಯೆಚೂರಿಯವರ ಪಾತ್ರ ಹಿರಿದಾದುದು. ಸದಾ ಬಡಜನತೆಯ ಸಲುವಾಗಿ ಸಂಸತ್ತಿನಲ್ಲಿ, ಅಧಿಕಾರಸ್ಥ ಸ್ಥಳದಲ್ಲಿ ಹಾಗೂ ಬೀದಿಯಲ್ಲಿಯೇ ಹೋರಾಟದಲ್ಲಿರುತ್ತಿದ್ದ ಈ ಹಿರಿಯರಿಗೆ ನಾವು ಕಾರವಾರದ ನಮ್ಮೆಲ್ಲಾ ಒಡನಾಡಿಗಳ ಪರವಾಗಿ ಈ ಸುಭಾಷ್ ವೃತ್ತದಲ್ಲಿ ಅತ್ಯಂತ ಗೌರವದಿಂದ ಬಹಿರಂಗ ಸಭೆ ನಡೆಸಿ ಕೆಂಪು ನಮನವನ್ನು ಸಲ್ಲಿಸುವುದು ಅರ್ಥಪೂರ್ಣವಾಗಿದೆ ಎಂದರು. ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಅಗಲಿದ ಎಲ್ಲಾ ಹಿರಿಯ ಚೇತನಗಳ ಹೋರಾಟಗಳನ್ನು ಪರಿಚಯಿಸುತ್ತಾ ಈ ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಹಾಗೂ ವೈಜ್ಞಾನಿಕ ಬೆಳವಣಿಗೆಗೆ ಮತ್ತು ಬದಲಾವಣೆಗೆ ತ್ಯಾಗದ ಮೂಲಕ ಶ್ರಮಿಸಿದವರು ಸೀತಾರಾಮ್ ಯೆಚೂರಿ, ಬುದ್ಧದೇವ್ ಭಟ್ಟಾಚಾರ್ಯ, ಬಸುದೇವ್ ಆಚಾರ್ಯ ಹಾಗೂ ಎಂಎಂ ಲಾರೆನ್ಸ್ ಮುಂತಾದವರು. ಇವರ ಅಗಲಿಕೆ ಕೇವಲ ಸಿಪಿಐಎಂ ಅಥವಾ ಎಡಪಕ್ಷಗಳಿಗೊಂದೇ ನಷ್ಟವಲ್ಲ, ಪ್ರಜಾಪ್ರಭುತ್ವ ಚಳವಳಿಗೂ ಬಡಜನತೆಯ ಆಶೋತ್ತರ ಈಡೇರಿಕೆಗೂ ನಷ್ಟವಾಗಿದೆ. ಅಪಾಯದಲ್ಲಿರುವ ಸಂವಿಧಾನದ ರಕ್ಷಣೆಗಾಗಿ, ಜೊತೆಗೆ ರೈತರ ಭೂಮಿ ಹಕ್ಕು ಬೆಂಬಲ ಬೆಲೆಗಾಗಿ, ಕಾರ್ಮಿಕರ ಕೂಲಿಕಾರರ ಘನತೆಯ ಬದುಕಿಗೆ, ಕೂಲಿ ಸಾಮಾಜಿಕ ಸೌಲಭ್ಯಗಳಿಗಾಗಿ ಮಹಿಳೆಯರನ್ನು, ಅಲ್ಪಸಂಖ್ಯಾತರನ್ನು, ಆದಿವಾಸಿಗಳನ್ನು ಬಾಧಿಸುವ ಸಂಕಷ್ಟ ವಿಮೋಚನೆಗಾಗಿ ಇವರ ಕೊಡುಗೆ ಅಪಾರ ಎಂದರು. ನಗರಸಭೆಯ ಸ್ಥಾಯಿ ಸಮಿತಿ ಮಾಜಿ ಚೇರ್ಮನ್ ವಿಠಲ್ ಸಾವಂತ್, ಮಾಜಿ ನಗರಸಭಾ ಸದಸ್ಯರಾದ ರಾಜೇಂದ್ರ ಅಂಚೇಕರ್, ಸಿಜೆ ನಾಯ್ಕ್, ಓಂತಾರ್ ಗುನ್ಗಿ, ಜನಶಕ್ತಿ ಸಂಘಟನೆ ಪರವಾಗಿ ಸೂರಜ್ ಕೋರ್ಮುಕರ್, ಮಾಯಾ ಕಾಣೇಕರ್, ಸಿಐಟಿಯು ತಾಲೂಕು ಸಂಚಾಲಕರಾದ ಮಂಜುಳಾ ಕಾಣ್ಕೋಣಕರ್ ಪ್ರಾಸ್ತಾವಿಕ ಮಾತನಾಡಿ ನಿರ್ವಹಿಸಿದರು. ಸಿಐಟಿಯುನ ತಾರಾ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ದರು.